ವಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಹತ್ತು ಪೇಜ್ ನಂಬರ್ ನೂರ ಮೂವತ್ತು ಸಭೆಯ ಆಯ್ಕೆ ಮತ್ತು ಆರಿಸಿಕೊಳ್ಳುವಿಕೆ ದೇವರ ಪಾತ್ರದಲ್ಲಿ ಪೂರ್ವ ನಿರ್ಧರಿತವಾದ ಸಂಗತಿಯಾಗಿದೆ ಎಂಬುದನ್ನು ತೋರಿಸುತ್ತದೆ ಆದರೆ ಅದು ಸಭೆಯ ವ್ಯಕ್ತಿಗತ ಸದಸ್ಯರ ಬೇಷರತ್ತುಳ್ಳ ಆಯ್ಕೆಯಲ್ಲವೆಂಬುದನ್ನು ಗುರುತಿಸಿ ಈ ಲೋಕದ ಅಸ್ಥಿವಾರ ಹಾಕುವ ಮೊದಲೇ ದೇವರು ಅಂತಹ ತಂಡವನ್ನು ಅಂತಹ ಉದ್ದೇಶಕ್ಕಾಗಿ ನಿಗದಿತ ಸಮಯದೊಳಗೆ ಸುವಾರ್ತೆಗದಲ್ಲಿ ಆಯ್ಕೆಯಾಗಬೇಕೆಂದು ನಿರ್ಧರಿಸಿದ್ದಾನೆ ದೇವರು ಸಭೆಯ ಪ್ರತಿಯೊಬ್ಬ ಸದಸ್ಯನ ಕೃತ್ಯವನ್ನು ಮುಂಗಾಣುವವನಾಗಿದ್ದಾನೆ ಎಂಬ ಬಗ್ಗೆ ನಮಗೆ ಯಾವುದೇ ಅನುಮಾನಗಳು ಇಲ್ಲದಿರುವಾಗ ಆತನು ಯಾರು ಆ ಕಾರಣದಿಂದ ಆ ಚಿಕ್ಕ ಹಿಂಡಿನ ಸದಸ್ಯರಾಗಲು ಅರ್ಹರಾಗಿದ್ದಾರೆ ಎಂಬುದನ್ನು ಮೊದಲೇ ತಿಳಿದಿರುತ್ತಾನೆಯಾದರೂ ದೇವರ ವಾಕ್ಯಗಳು ಆಯ್ಕೆಯ ಸಿದ್ಧಾಂತವನ್ನು ಈ ರೀತಿಯಾಗಿ ಪ್ರಸ್ತುತಪಡಿಸುವುದಿಲ್ಲ ಅಪೋಸ್ಟಲರುಗಳು ಬೋಧಿಸುವಲು ಬಯಸುವಂತೆ ಅದು ಓರ್ವ ವ್ಯಕ್ತಿಯ ಪೂರ್ವಭಾವಿ ನಿರ್ಧಾರವಾಗಿರುವುದಿಲ್ಲ ಆದರೆ ಒಂದು ವರ್ಗವು ಆ ಗೌರವಾನ್ವಿತ ಸ್ಥಾನವನ್ನು ಹೊಂದಿಕೊಳ್ಳಲು ದೇವರ ಉದ್ದೇಶದಲ್ಲಿ ಪೂರ್ವ ನಿರ್ಧರಿತವಾಗಿದೆ ಅದರ ಆಯ್ಕೆಯು ಮರಣ ಪರ್ಯಂತರವಾದ ವಿಶ್ವಾಸದ ವಿಧೇಯತೆಯ ಮತ್ತು ಭೂಲೋಕದ ಸವಲತ್ತುಗಳ ತ್ಯಾಗ ಮುಂತಾದವುಗಳ ಅನೇಕ ಕಠಿಣ ಪರೀಕ್ಷೆಗಳ ಮೇಲೆ ಆತುಕೊಂಡಿದೆ ಈ ರೀತಿಯಾಗಿ ವ್ಯಕ್ತಿಗತ ಪರೀಕ್ಷೆಯಿಂದ ಮತ್ತು ವ್ಯಕ್ತಿಗತವಾಗಿ ಪೂರ್ವ ನಿರ್ಧರಿತ ವರ್ಗದ ವ್ಯಕ್ತಿಗತವಾಗಿ ಜಯ ಹೊಂದುವ ವ್ಯಕ್ತಿಗತ ಸದಸ್ಯರನ್ನು ದೇವರು ಆ ವರ್ಗದವರಿಗೆ ಪೂರ್ವ ನಿರ್ಧರಿತ ಪಡಿಸಿರುವ ಎಲ್ಲಾ ಆಶೀರ್ವಾದಗಳಿಗೆ ಮತ್ತು ಅನುಕೂಲತೆಗಳಿಗೆ ಆಯ್ಕೆಗೊಳ್ಳುತ್ತಾರೆ ರೋಮಪುರದವರಿಗೆ ಎಂಟನೇದೆಯ ಮೂವತ್ತನೇ ವಚನದಲ್ಲಿ ಮಹಿಮಾ ಪದವಿ ಎಂಬ ಶಬ್ದವು ಗ್ರೀಕ್ ಭಾಷೆಯ ಡೋಕ್ಸಾಜೋ ಎಂಬ ಧಾರ್ಮಿಕ ವಿಷಯವಾದ ಅಭಿಪ್ರಾಯದಲ್ಲಿ ಮಹಿಮೆ ಹೊಂದಿಕೊಳ್ಳಲಾಗಿದೆ ಎಂಬುದನ್ನು ಸೂಚಿಸುತ್ತದೆ ಸಭೆಯ ಆಯ್ಕೆಗೊಂಡಿರುವ ಸ್ಥಾನವು ಒಂದು ಮಹಾ ಮಹಿಮಾ ಪದವಿಯಾಗಿದೆ ಯಾವ ಮಾನವನೂ ಅಂತಹ ಗೌರವದ ಬಗ್ಗೆ ಹಂಬಲಿಸುವ ಯೋಚನೆ ಮಾಡಲಾರನು ನಮ್ಮ ಕರ್ತನಾದ ಯೇಸುವು ಸಹ ಆತನು ಹಂಬಲಿಸುವ ಮುನ್ನವೇ ಅದನ್ನು ಅದಕ್ಕೆ ಆಹ್ವಾನಿಸಲ್ಪಟ್ಟಿದ್ದನು ಎಂಬುದಾಗಿ ಕ್ರಿಸ್ತನ ಸಹ ತನ್ನನ್ನು ತಾನೇ ಘನಪಡಿಸಿಕೊಂಡು ತಾನೇ ಮಹಾಯಾಜಕನನ್ನಾಗಿ ಮಾಡಿಕೊಳ್ಳಲಿಲ್ಲ ಆದರೆ ನನಗೆ ನೀನು ಮಗನು ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಇಬ್ರಿ ಐದನೇದೇ ಐದನೇ ವಚನ ಹಾಗೂ ಕೀರ್ತನೆ ಎರಡನೇದ್ದೇ ಏಳನೇ ವಚನ ಎಂದು ದೇವರು ಆತನಿಗೆ ತಾನೇ ಹೇಳಿದ್ದಾನೆ ಪರಲೋಕದ ತಂದೆಯು ಈ ರೀತಿಯಾಗಿ ನಮ್ಮ ಕರ್ತನಾದ ಯೇಸುವನ್ನು ಗೌರವಿಸಿದ್ದಾನೆ ಮತ್ತು ಆತನೊಂದಿಗೆ ಜೊತೆ ಬಾಧ್ಯಸ್ಥರಾಗಲು ಆರಿಸಿಕೊಂಡಿರುವವರೆಲ್ಲರೂ ಸಹ ಅದೇ ರೀತಿಯಾಗಿ ಯಹುವನ ಅನುಗ್ರಹದಿಂದ ಘನತೆ ಹೊಂದುತ್ತಾರೆ ದೇವರಿಂದ ಪಡೆದುಕೊಂಡವರಾಗಿ ಸತ್ಯದ ವಾಕ್ಯದಿಂದ ಆತ್ಮಿಕ ಸ್ವಭಾವಕ್ಕೆ ಸೇರುವಾಗ ಸಭೆಯು ಅದರ ಶಿರಸ್ಸಂತೆ ಘನತೆಯ ಆರಂಭವಾಗುವುದನ್ನು ಅನುಭವಿಸುವರು ಯಾಕೊಬ್ಬ ಒಂದನೇ ಅಧ್ಯಯ ಹದಿನೆಂಟನೇ ವಚನ ಮತ್ತು ಆತ್ಮನಿಂದ ಆತ್ಮಿಕ ಜೀವಿಯಾಗಿ ಮಹಿಮೆ ಹೊಂದುವ ಶಿರಸ್ಸಿನ ಸ್ವರೂಪದಲ್ಲಿ ಹುಟ್ಟುವಾಗ ಈ ಘನತೆಗೆ ಸಂಪೂರ್ಣವಾಗಿ ನಡೆಸಲ್ಪಡುವರು ಆ ರೀತಿಯಾಗಿ ದೇವರಿಂದ ಗೌರವ ಹೊಂದಿಕೊಳ್ಳುವರು ಪರಿಪೂರ್ಣರು ಮತ್ತು ಶುದ್ಧರು ಆಗಿರತಕ್ಕದ್ದು ನಾವು ಪರಂಪರ್ಯವಾಗಿ ಪಾಪಿಗಳಾಗಿರುವುದರಿಂದ ಆತನು ನಮ್ಮನ್ನು ಗೌರವಕ್ಕಾಗಿ ಕರೆದಿರುವುದು ಅಥವಾ ಆಹ್ವಾನಿಸಿರುವುದು ಮಾತ್ರವಲ್ಲ ಆತನು ನಮ್ಮನ್ನು ಕರೆದಿರುವ ಗೌರವವನ್ನು ಸ್ವೀಕರಿಸಲು ಶಕ್ತರಾಗುವಂತೆ ಆತನ ಮಗನ ಮರಣದ ಮೂಲಕ ಪಾಪದಿಂದ ನೀತಿ ನಿರ್ಣಯವನ್ನು ಸಹ ಹೊಂದಿಸಿದ್ದಾನೆ ಚಿಕ್ಕ ಹಿಂಡನ್ನು ಆಯ್ಕೆ ಮಾಡುವಲ್ಲಿ ದೇವರು ಕರೆಯಲ್ಪಟ್ಟವರು ಬಹುಜನ ಮತ್ತು ಇಪ್ಪತ್ತೆರಡನೇ ಅಧ್ಯಾಯ ಹದಿನಾಲ್ಕನೇ ವಚನ ಎಂಬ ಸಾಮಾನ್ಯವಾದ ಕರೆಯನ್ನು ಮಾಡುತ್ತಾನೆ ಆದರೆ ಎಲ್ಲರೂ ಕರೆದಿಲ್ಲ ಕರೆಯು ಮೊದಲಿಗೆ ನಮ್ಮ ಕರ್ತನ ಸೇವಾವಧಿಯಲ್ಲಿ ಶಾರೀರಿಕ ಇಸ್ರೇಲರಿಗೆ ಮಾತ್ರವೇ ಸೀಮಿತಗೊಂಡಿತು ಆದರೆ ಈಗ ಸಾಧ್ಯವಾದಷ್ಟು ದೇವರ ಸೇವಕರುಗಳು ಸೇರುತ್ತಾರೆ ಮತ್ತು ಅವರನ್ನು ಕೃಪೆಯ ವಿಶೇಷ ಭೋಜನಕ್ಕೆ ಬರುವಂತೆ ಒತ್ತಾಯಿಸಲಾಗುವುದು ಅಥವಾ ಕಡ್ಡಾಯಪಡಿಸಲಾಗುವುದು ಲೂಕ ಹದಿನಾಲ್ಕನೇದ್ಯ ಇಪ್ಪತ್ತ್ ಮೂರನೇ ವಚನ ಆದರೆ ಬಲವಂತಪಡಿಸಲಾಗುವುದಿಲ್ಲ ಆದರೆ ಈ ಮಾತನ್ನು ಕೇಳಿ ಬಂದವರಲ್ಲಿ ಎಲ್ಲರೂ ಯೋಗ್ಯರಾಗಿರುವುದಿಲ್ಲ ಕ್ರಿಸ್ತನ ನೀತಿವಂತಿಕೆಯನ್ನು ಹೋರಿಸಿರುವ ಮದುವೆಯ ವಸ್ತ್ರವನ್ನು ಒದಗಿಸಲಾಗುವುದು ಆದರೆ ಕೆಲವರು ಅದನ್ನು ಧರಿಸಿಕೊಳ್ಳುವುದಿಲ್ಲ ಅಂಥವರನ್ನು ತಿರಸ್ಕರಿಸಲೇಬೇಕಾಗುತ್ತದೆ ಮತ್ತು ನೀತಿ ನಿರ್ಣಯ ಉಡುಪುಗಳನ್ನು ಧರಿಸಿಕೊಂಡವರಲ್ಲಿ ಮತ್ತು ನೂತನ ಸ್ವಭಾವಕ್ಕೆ ಹುಟ್ಟುವವರಾಗಿ ಗೌರವ ಹೊಂದುವವರಲ್ಲಿ ಕೆಲವರು ತಮ್ಮ ಒಡಂಬಡಿಕೆ ಪ್ರಮಾಣ ಪ್ರಾಮಾಣಿಕರಾಗಿದ್ದು ನಮ್ಮ ಕರೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಸೋತು ಹೋಗುತ್ತಾರೆ ಕುರಿಮರಿಯೊಡನೆ ಮಹಿಮೆಯಲ್ಲಿ ಕಾಣಿಸಿಕೊಳ್ಳಲು ಅರ್ಹರಾಗುವವರನ್ನು ಕರೆದವರು ದೇವರಾದುಕೊಂಡವರು ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು ಪ್ರಕಟಣೆ ಹದಿನಾಲ್ಕನೇದ್ದೆಯ ಒಂದನೇ ವಚನ ಹಾಗೂ ಪ್ರಕಟಣೆ ಹದಿನೇಳನೇದ್ದೆಯ ಹದಿನಾಲ್ಕನೇ ವಚನ ಎಂದು ಪ್ರಕಟಿಸಲಾಗುವುದು ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್